ಏನು ಇಲ್ಲಿವರೆಗೂ ಸವಾರಿ ಅದು ಇಷ್ಟೊತ್ತಲ್ಲಿ? ನಾಳೆ ಬೆಳಿಗ್ಗೆ ಅಜ್ಜಿ ಏನೋ ಮಾತಾಡ್ಬೇಕಂತೆ, ಎಲ್ಲರೂ ಹಾಲಲ್ಲಿ ಅಸೆಂಬಲ್ ಆಗಕ್ಕೆ ಕೇಳಿದ್ದಾರೆ. ನೀನು ಯಶೋಧನಿಂದೇನೆ ಹೋಗಿ ಇಲ್ದಿರೋದನ್ನೆಲ್ಲ ಹೇಳಿ ಆ ಮುದುಕಿ ತಲೆ ಕೆಡಿಸಿದ್ಯಾ ಅನ್ಸುತ್ತೆ. ನಂಗೆ ಬೇರೆ ಕೆಲಸ ಇದೆ, ನಾನು ನಿಮ್ಮ ಥರ ಅಲ್ಲ. ಇಷ್ಟಕ್ಕೂ ನಾನು ನಿಮ್ಮ ಬಗ್ಗೆ ಹೇಳೋದೇನಿದೆ, ಅಜ್ಜಿ ತುಂಬ ವರ್ಷಗಳಿಂದ ನಿಮ್ಮನ್ನ ನೋಡ್ತಿದ್ದಾರೆ, ಅವ್ರಿಗೆ ನೀವೇನು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಹೇಳೋದೇನು ಬೇಕಾಗಿಲ್ಲ. ಅಜ್ಜಿ ಹೇಳು ಅಂದರು, ನಾನು ಹೇಳಿದ್ದೀನಿ. ಬರೋದು ಬಿಡೋದು ನಿಮ್ಮ ಇಷ್ಟ. ಗುಡ್ ನೈಟ್. ನೋಡ್ತೀನಿ ರಾಗಿಣಿ, ಆ ನಿತ್ಯ ಎಷ್ಟು ಹೆಚ್ಕೊಂಡಿದ್ದಾಳೆ ಅಂತ. ನಿನ್ನೆ ಮೊನ್ನೆ ಈ ಮನೆಗೆ ಬಂದವಳು, ನಮ್ಮೇಲೆ ದರ್ಬಾರ್ ಶುರು ಮಾಡಿದ್ದಾಳೆ. ಅವಳ ವಿಷಯ ಬಿಡಮ್ಮ, ಅವಳನ್ನ ಚಿಕ್ಕಮ್ಮನ ಹತ್ರ ಹೇಳಿದ್ವಲ್ಲ ಹದ್ದು ಬಸ್ನಲ್ಲಿ ಇಡಿ ಅಂತ. ದಿಢೀರಂತ ಮುದುಕಿ ಯಾಕೆ ಮೀಟಿಂಗ್ ಮಾಡ್ತಿದ್ದಾಳೆ ಅದ್ರ ಬಗ್ಗೆ ಯೋಚನೆ ಮಾಡು. ಇನ್ನೇನಿರುತ್ತೀಯೇ, ಯಶೋಧ ಬಂದಿದ್ದಾಳಲ್ಲ, ಹೋಗಿ ಆ ಮುದುಕಿ ಮುಂದೆ ಕೂತ್ಕೊಂಡು ಹತ್ತಿರ್ತಾಳೆ. ಇನ್ನು ನಿತ್ಯ ನಾವು ಡೋಂಗಿ ಸ್ವಾಮಿನ ಕರೆಸಿದ್ದು, ಭೂತ ಇಡ್ಸಕ್ಕೆ ನೋಡಿದ್ದು, ಅದನ್ನೆಲ್ಲ ಬಣ್ಣ ಕಟ್ಟಿ ಹೇಳಿರ್ತಾಳೆ. ಇನ್ನು ಆ ಮುದುಕಿ ತಾನು ಈ ಮನೆ ಯಜಮಾನಿ ಅಂತ ಆಗಾಗ ಪರಾಕ್ರಮನ ತೋರಿಸ್ಬೇಕಲ್ಲ, ಅದಕ್ಕೆ ಈ ಮೀಟಿಂಗ್ ಒಂದು ನೆಪ ಅಷ್ಟೆ. ಇಲ್ಲಮ್ಮ, ನನಗೆ ಬೇರೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತಿದೆ. ಇನ್ನೇನಿರೋದಕ್ಕೆ ಸಾಧ್ಯನೇ? ನೀನು ಪಶ್ಚಾತ್ತಾಪ ನಾಟ್ಕಾಡಿ ಎಲ್ಲರ ಹತ್ರನೂ ಕ್ಷಮೆ ಕೇಳಿದೆಯಲ್ಲ, ಈ ವಿಷಯನೂ ಮುದುಕಿಗೆ ಹೋಗಿರುತ್ತೆ. ಮತ್ತಿನ್ನೇನಿರೋದಕ್ಕೆ ಸಾಧ್ಯ ಹೇಳು. ಅಮ್ಮ, ಆ ಮುದುಕಿಗೆ ಜ್ಞಾನೋದಯ ಆಗಿರಬೇಕು. ಎಷ್ಟು ದಿವಸ ಅಂತ ಅವಳು ನಮ್ಮ ಜೊತೆ ಏಕ್ತಾಳೆ? ಮೊನ್ನೆ ಸ್ವಾಮೀಜಿ ಬಂದಾಗ ಹೊಗೆ ಹಾಕಿದ್ವಲ್ಲ, ಆವಾಗಿಂದ ಆ ಮುದುಕಿಗೆ ತಾನೆಲ್ಲಿ ಹೊಗೆ ಹಾಕಿಸ್ಕೊಂಡ್ಬಿಡ್ತೀನೋ ಅಂತ ಭಯ ಶುರು ಆಗಿರಬೇಕು. ಅದಾದ್ಮೇಲೆ ಅವಳು ರೂಮಿಂದ ಈಚೆನೇ ಬಂದಿಲ್ಲ, ಅಬ್ಸರ್ವ್ ಮಾಡಿದ್ಯಾ? ಅದಕ್ಕೂ ಮೀಟಿಂಗ್ ಕರೆಯೋದಕ್ಕೂ ಏನೇ ಸಂಬಂಧ? ಅಮ್ಮ, ಮನುಷ್ಯನಿಗೆ ಒಂದ್ಸಲ ಸಾವಿನ ಭಯ ಬಂದ್ಬಿಟ್ರೆ ಸಾಕು, ಯಾವ ಆಸ್ತಿ ಒಡವೆನೂ ಹಿಂದೆ ಬರಲ್ಲ ಅನ್ನೋದು ತಾನಾಗೇ ಗೊತ್ತಾಗ್ತಾ ಹೋಗುತ್ತೆ. ನಾನವತ್ತು ಆ ಮುದುಕಿನ ಕಿಡ್ನಾಪ್ ಮಾಡಿಸಿದ್ನಲ್ಲ, ಬಹುಶಃ ತಾನಿದ್ದು ಹಾಸ್ಪಿಟ್ಲಲ್ಲಿ ಅಲ್ಲ ಅನ್ನೋದು ಆ ಮುದುಕಿಗೆ ಅನುಮಾನ ಬಂದಿರುತ್ತೆ. ಮೊನ್ನೆ ನೇರವಾಗಿ ಬದುಕಿದ್ದಾಗಲೇ ಹೊಗೆ ಹಾಕಿದ್ವಿ, ಇನ್ನು ನಂದೇನು ನಡೆಯಲ್ಲ ಅಂತ ಮುದುಕಿಗೆ ಗೊತ್ತಾಗಿರುತ್ತೆ. ಆಸ್ತಿಗೋಸ್ಕರ ಯಾಕೆ ಪ್ರಾಣ ಕಳ್ಕೋಬೇಕು ಅಂತ ಎಲ್ಲ ಪಾಲ್ ಪಾರಿಕತ್ ಮಾಡೋ ಡಿಸೈಡ್ ಮಾಡಿರಬೇಕು. ಹಾಗಂತೀನಿ ಅಪ್ಪ, ಹಾಗಾದ್ರೆ ನಾವಿಷ್ಟು ದಿನ ಮಾಡಿದ ಹೋರಾಟ ಸಾರ್ಥಕ ಆಗುತ್ತೆ ಅನ್ಸುತ್ತೆ. ಕಿಶೋರ್ ಪುಟ್ಟ, ನೀನು ಇಲ್ಲೇ ಇರು, ನಾನು ಲಗೇಜ್ ರೆಡಿ ಮಾಡ್ತೀನಿ. ರೀ ರೀ, ಏನ್ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದನ್ನೇ ಮಾಡೋದು. ನಾನು ಹೇಳಿದ್ನಲ್ಲ ಯಶೋಧ, ಈ ಮನೆ ಬಿಟ್ಟು ಹೊರಟೋಗೋಣ. ಅಲ್ಲ ರೀ, ಹೀಗೆ ಏಕಾಏಕಿ ನಾವು ಎಲ್ಲಿಗೆ ಅಂತ ಹೋಗೋದು? ಎಲ್ಲಾದರೂ ಹೋಗೋಣ, ಯಾವುದಾದ್ರೂ ಹಾಳು ಗುಡಿಲೋ ಇಲ್ಲ ಮಂಟಪದಲ್ಲೋ ಇದ್ರೂ ಸರಿ, ಆದರೆ ಈ ಭೂತದ ಮನೇಲಿ ಮಾತ್ರ ಇರೋದು ಬೇಡ. ರೀ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅಂತ ಯಾವ ಕೆಟ್ಟ ಶಕ್ತಿನೂ ಇಲ್ಲಿಲ್ಲ. ಖಂಡಿತ ಇದೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದು ನಿನಗೂ ಗೊತ್ತಿದೆ, ಆದರೆ ನೀ ಅದನ್ನು ಒಪ್ಕೋತಿಲ್ಲ. ಯಾಕೆಂದ್ರೆ ಆ ಭೂತ ನಿನ್ನನ್ನು ಆವರಿಸ್ಕೊಂಡ್ಬಿಟ್ಟಿದೆ. ನಿನ್ನ ವಶೀಕರಣ ಮಾಡಿಕೊಂಡು ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸ್ಬಿಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ನಿನ್ನಿಂದ ನಡ್ಕೊಳಕ್ ಆಗಲ್ಲ, ಆ ಭೂತನು ನಿನ್ನ ನಡ್ಕೊಳಕ್ ಬಿಡಲ್ಲ. ದೇವ್ರೇ, ನಾನು ನಿಮ್ಗೆ ಹೇಗೆ ಹೇಳಲಿ? ಇನ್ನೇನು ಹೇಳೋದು ಬೇಡ, ನನ್ನ ಮಾತು ಕೇಳು, ಎಲ್ಲ ಮರೆತು ನನ್ನ ಜೊತೆ ಹೊರಟು ಬಿಡು. ಬೇಡಮ್ಮ, ನನ್ನ ಬೆಟ್ಟೆಲ್ಲೂ ಹೋಗ್ಬೇಡಮ್ಮ.
ಇಲ್ಲ ರೀ, ನಾನು ಈ ಮನೆ ಬಿಟ್ಟು ಎಲ್ಲೂ ಬರೋದಿಲ್ಲ. ಯಶೋಧ, ನಿನ್ನ ಹಠನೇ ಸಾಧಿಸ್ಬೇಡ. ನೋಡು ಈ ಮಗು, ನೋಡು ಮಕ್ಕಳೇ ಇಲ್ದಿರೋ ನಮಗೆ ಒಂದು ಒಳ್ಳೆ ಮಗು ಸಿಕ್ಕಿದೆ. ಈ ಮಗುಗೆ ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಬೇಕು. ಇವನಿಗೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಈ ಭೂತ ದೆವ್ವಗಳ ಮಧ್ಯೆ ಬೆಳೆದ್ರೆ ಇವನ್ ತಲೆನೂ ಕೆಟ್ಟ ಹೋಗುತ್ತೆ. ಮೊದಲು ಮನೆ ಬಿಟ್ಟು ಹೊರಟೋಗೋಣ. ಎಲ್ಲರೂ ಅಭಿಪ್ರಾಯ ಅದೇ ಆಗಿರುವಾಗ ನೀನು ಒಬ್ಳೇ ಯಾಕೆ ವಿರೋಧಿಸ್ತಿದ್ಯಾ? ರೀ, ನಾನು ಇನ್ನು ನಿನ್ನೆ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದೀನಿ. ಈಗ ಈಗ ನಾನು ಏನು ಹೇಳೋ ಸ್ಥಿತಿಲಿ ಇಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನಾನು ನಿಧಾನವಾಗಿ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರನ ಬಿಟ್ಬಿಡಿ. ಇದೊಂದು ಮಾತ್ರ ಕೇಳಬೇಡ, ನಾನು ತೀರ್ಮಾನ ತಗೊಂಡಾಗಿದೆ. ನಾನು ಈ ಮನೆ ಬಿಟ್ಟು ಹೋಗೇ ಹೋಗ್ತೀನಿ. ಯಾವ ಶಕ್ತಿನೂ ನನ್ನನ್ನು ತಡೆಯೋಕ್ಕಾಗಲ್ಲ. ಅಮ್ಮ, ನಾವು ಈ ಮನೆ ಬಿಟ್ಟು ಹೋಗ್ತೀವ? ಇಲ್ಲ ಪುಟ್ಟ, ನಾವೆಲ್ಲೂ ಹೋಗ್ತಾ ಇಲ್ಲ. ಹೋಗ್ತಾ ಇದೀವಿ ಕಿಶೋರ್, ನೀನು ಅಪ್ಪನ ಜೊತೆ ಮನೆ ಬಿಟ್ಟು ಬರ್ತೀಯ? ಇಲ್ಲ, ನನ್ನ ಅಮ್ಮ ಮತ್ತೆ ಅಕ್ಕನ ಬಿಟ್ಟು ನಾನು ಎಲ್ಲೂ ಬರಲ್ಲ. ಅಕ್ಕನ? ಯಾವಕ್ಕ? ಇದು ಹತ್ತನೇ ಸಾರಿ ಇವನ್ ಬಾಯಿಂದ ಅಕ್ಕ ಅಕ್ಕ ಅಂತ ಕೇಳ್ತಾ ಇರೋದು. ಯಾರು ಇವನಕ್ಕ? ಎಲ್ಲಿದ್ದಾಳೆ ಇವನಕ್ಕ? ನನಗೀಗ ಚೆನ್ನಾಗಿ ಅರ್ಥ ಆಗ್ತಿದೆ. ಆ ಭೂತವನ್ನೇ ತಾನೆ ನೀನು ಅಕ್ಕ ಅಕ್ಕ ಅಂತ ಈ ಮಗುಗೆ ತಲೆ ತುಂಬಿರೋದು. ಛೇ, ನಾನು ಏನು ಆಗಬಾರ್ದು ಅಂತಿದ್ನೋ ಅದೇ ಆಗೋಗಿದೆ. ಈ ಮಗುಗೂ ಆ ಭೂತದ ಹುಚ್ಚು ಹಿಡಿಸ್ಬಿಟ್ಟಿದ್ಯಾ? ಆ ಭೂತ ಈ ಮಗು ಮೇಲೆ ಕಂಟ್ರೋಲ್ ತಗೊಂಡಿದೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಯಾರು ಏನೇ ಹೇಳಿದ್ರು ಈ ಮನೇಲಿ ಇರಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಜೊತೆ ಬರಲೇಬೇಕು ಯಶೋಧ. ಮೊದಲು ಲಗೇಜ್ ಪ್ಯಾಕ್ ಮಾಡು. ಮಗಳ ಮಗಳ, ಅರೆ ಯಾಕೋ ಯಾಕೋ ಪುಟ ಅಳ್ತಾ ಇದೀಯಾ? ಏನಾಯ್ತು? ಮತ್ತೆ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರಂತೆ? ಇಲ್ಲ ಪುಟ, ನಿಮ್ಮಮ್ಮ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಅಷ್ಟೇ ನಿನ್ ಜೊತೆಲೇ ಇರ್ತೀನಿ. ಇಲ್ಲ ಅಜ್ಜಿ, ಕಿಶೋರ್ ಅಪ್ಪ ಅಮ್ಮನ್ನ ಮನೆ ಬಿಟ್ಟು ಹೋಗೋಣ ಬಾ ಅಂತ ಕರೀತಿದ್ದಾರೆ. ನಾನು ಭೂತ ಅಂತೆ ತಮ್ಮನ್ನ ತಲೆ ಕಚ್ಚಿದೆನಂತೆ. ಯಾರಮ್ಮ ಹಾಗೆಲ್ಲ ಮಾತಾಡಿದ್ದು? ನಿನ್ನ ಹಾಗಾದ್ರೆ ಆ ದೇವರು ಮೆಚ್ಚುತ್ತಾನೇನಮ್ಮ? ಎಲ್ಲ ಹೊರಟೋಗಿ, ನಾವು ಒಬ್ಳೇ ಇರ್ತೀನಿ, ನನಗೆ ಯಾರು ಬೇಡ. ಅಯ್ಯೋ ಅಯ್ಯೋ, ಮಂಗಲಿ ಮಂಗಲಿ, ನಿಂತ್ಕೋ ನಿಂತ್ಕೋ, ಪುಟ್ಟ ನನ್ನ ಮಾತು ಕೇಳು. ಅಂಜಲಿ, ಅಯ್ಯೋ